ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಲರ್ಸ್ ಕನ್ನಡ ಖ್ಯಾತಿಯ ಕಲಾವಿದರಾದ ಕಾಸಿಮಲಿ, ನಾದಿರಬಾನು, ಸೂರ್ಯಕಾಂತ್ರವರಿಂದ ಸಂಗೀತ ಸಂಜೆಯೊಂದು ಏರ್ಪಡಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಕ್ಕಳು, ಪೋಷಕರು, ನಾಗರಿಕರು, ಸಂಗೀತ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮೈಸೂರು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್.ಟಿ. ಸೋಮಶೇಖರ್ ಅವರಿಂದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಫಿನಾಲಿಯಲ್ಲಿ ಹಾಡಿದ್ದೆ, ಸೊ ಹಾಗಾಗಿ ಅಪೇಕ್ಷೆ ಮೇರೆಗೆ ಇದೇ ಒಂದು ಗೀತನ ಹಾಡಿ ಅಂತ ಕೇಳಿದ್ರು. ಸೊ ಯಾವುದು ಅನ್ನೋದನ್ನ ನೀವು ಚಪ್ಪಾಳೆ ಹೊಡೆದ್ರ ಮೂಲಕ ನನಗೆ ಎಲ್ರಿಗೂ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಕಂಠ ವಿಶ್ವರೂಪಿ ಜಗ ಜಗದ ಒಡೆಯ ಶಂಭು ವಿತರಣೆ ಮಾಡಬೇಕು. ಅದರ ಉದ್ದೇಶ ಏನು ಅಂತಂದ್ರೆ, ಆ ಮಕ್ಕಳಿರ್ತಕ್ಕಂಥ ಪ್ರತಿಭೆ ಹೊರಹೊಮ್ಮಬೇಕು, ಅವರಲ್ಲಿ ಈ ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ಮೂಡಿ ಬರಬೇಕು. ಅದ್ರ ಜೊತೆಗೆ ಸೋಲು ಗೆಲುವು ಅನ್ನೋದು ಸಹಜವಾಗಿ ಇರುತ್ತೆ. ಎಲ್ಲರೂ ಕೂಡ ಸ್ಪರ್ಧೆ ಮಾಡುವಂಥವ್ರು ಎಲ್ಲರೂ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಆ ಮಕ್ಕಳಲ್ಲಿ ಯಾರು ಗೆದ್ದಿರ್ತಾರೆ ಅವ್ರಿಗೆ ಖುಷಿ ಇರ್ತದೆ. ಸೋತಂಥ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಉತ್ತಮವಾಗಿ ಕೆಲಸವನ್ನು ಮಾಡಬೇಕು, ಉತ್ತಮವಾಗಿ ಗಾಯನವನ್ನು ಆಡಬೇಕು, ಉತ್ತಮವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಸ್ಪೋರ್ಟಿವ್ನೆಸ್ನ ಕಲಿಸ್ಬೇಕು. ಅವ್ರಿಗೆ ಯಾವುದೇ ರೀತಿಯಾದಂಥ ಆಘಾತ ವಿಚಾರಗಳು ಬರಬಾರ್ದು. ಅವರು ಕೂಡ ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಏನಾದರೂ ಒಂದು ಸೇವೆಯನ್ನು ಒದಗಿಸಬೇಕು ಅಂತ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು, ಟ್ರಸ್ಟಿನ ಸದಸ್ಯರುಗಳು ಸೇರಿ ಈ 2ನೇ ವಾರ್ಷಿಕೋತ್ಸವ ಪ್ರಯತ್ನದಲ್ಲಿ ಇವತ್ತು ಅದ್ಧೂರಿಯಾಗಿ ಆ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದೇವೆ.